ಅಮ್ಮಣಿ, ಏ ಅಮ್ಮಣಿ, ಪ್ರಮೀಳಮ್ಮ ಅಮ್ಮಣಿ. ಅಬಾ ಬಾ 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 ಬಾ, ದೇವ್ರನ್ನು ನೋಡ್ದಂಗ ಆತಲ್ ಪುಟ್ರಂಗಜ್ಜೆ ನಿನ್ನು. ಹಾ, ಎಲ್ಗೋಗಿದ್ದ ಈಸ್ತಿನ? ಏನ್ ಕತೆ, ಕಣ್ಗೆ ಕಾಮ್ತಿರ್ಲಿಲ್ಲ, ನಮ್ ಮನೆ ಕಡೆಗೂ ಬರ್ತಿರ್ಲಿಲ್ಲ, ಎಲ್ಗೋಗಿದ್ದಜ್ಜಿ? ಏ ಅಮ್ಮಣ್ಣಿ, ಎಲ್ಗೂ ಹೋಗಿರ್ಲಿಲ್ಲ ಕಣೆ, ಮಂತಗೆ ಇದ್ದೆ. ಹ್ಞೂ, ಅದೇ ತೆನೆ ಕೊಯ್ತಿದ್ರಲ್ಲ, ತಂತನ್ ಮನೆಯಾಗಲ್ಲಿ ಹಟ್ಟಿ ಮುಂದೆ ಕಾಕರು ಕೋಳಿ ನಾಯಿ ದನ ತಿಂತವೆ ಎಂದು ಮಂತಗೆ ಕಾಯ್ಕೊಂಡು ನಿಂತ್ಕೊಂಡಿದ್ದೆ. ಏನಜ್ಜಿ ಸಮಾಚಾರ ಬಂದಿದ್ದು ಮಂತಕ್ಕೆ? ಯಾದೇ ಕಣೆ ಅಮ್ಮಣ್ಣಿ, ಇನ್ನೊಂದಿಟ್ಟು ಐತೆ ತೆನೆ ಕೊಯ್ಯೋದು. ತೆನೆ ಕೊಯ್ದು ಇವತ್ತು ಕಡ್ಡಿ ಕೊಯ್ತಾರೆ, ತಳಕಡ್ಡಿನ. ಒಂದಿವಸ ಹಾಲಿದ್ರು ಬಿಡ್ತಿ ಇವತ್ತು ನಮಗೆ? ಅಯ್ಯ, ಆದ್ರೂ ಮನೆಯಾಳಾಗ ಹೋಗ. ಅದ್ಯಾವುದೋ ಒಂದು ಬೆಕ್ಕು ಬಂದು ಇವತ್ತು ನನಗೂ ಕಾಪಿಗೆ ಹಾಲಿಲ್ದಂಗೆ ಮಾಡೈತಲ್ ಪುಟ್ರಂಗಜ್ಜಿ. ನಾನು ಕಿಟಕಿ ತೆಗೆದು ಹೋಗಿದ್ದೆ, ಒಳಗೆ ಬಂದ್ಬಿಟ್ಟೈತೆ ಯಾವಾಗ. ಒಳಗೆ ಬಂದು ನನ್ನ ಮಗಂದು ಕುಡಿದು ಹಾಲೆಲ್ಲ ಕುಡಿದು ಲೋಟ ಎಲ್ಲ ಉಳ್ಡಾಕಿ ಅದೊಟ್ಟು ಗಬ್ ಮಾಡಿ ಕೊಯ್ಯೈತಿ. ಹಾಲಿಲ್ಲ ಕಣ್ ಪುಟ್ರಂಗಜ್ಜಿ, ನಾನು ಇವತ್ತು 10 ರೂಪಾಯಿನ ಬಿಡಿಸ್ಕೊಂಬಂದಿದ್ದೆ ಬೈನಾಗ ಕಾಪಿ ಕಾಸ್ಕೊಂಡು ಕುಡಿಯೋಣ ಅಂತಾನೆ. ಆ ಬೇವರ್ಸಿ ನನ್ನ ಮಗನ ಬೆಕ್ಕು ಎಲ್ಲ ಉಳ್ಡಾಕಿ ರಚ್ ಮಾಡೋಗೈತೆ ಪುಟ್ರಂಗಜ್ಜಿ. ಹ್ಞೂ, ಇದ್ದಿದ್ರು ಬಿಡ್ತಿದ್ದೆ, ದೇವರಾಣೆ ಇಲ್ಲ. ಹಂಗೇನು ಛ ಹೋಗಮ್ಮ, ಅತ್ತ ಏನಮ್ಮ ಮಾಡೋದು ಇವಾಗ? ಅದು ಬಿಡತ್ತೆ, ಎಲ್ಲ ಅಂಗಡಿ ಮಂತ ವಹಿಸ್ಕೊಂಡು ಹೋಗ್ತೀನಿ. ಅಲ್ಲೇ ಮಣಿ, ನಿಮ್ಮ ಹೊಲ್ತಾಗೆಲ್ಲ ತೆನೆ ಎಲ್ಲ ಬಂದು ನಿಂತೈತೆ, ಕೂಲರ್ಗೆ ಹೇಳಿದ್ಯೇನೆ ನೀನು ಅಲೆನ? ಹಾಂ, ತೆನೆ ಕೊಯ್ಯ ಕೇಳಿದ್ದೆ ಕೂಲರ್ಗೆ. ಅಯ್ಯ, ಏನಂತ ಮಾಡನ್ ಪುಟ್ರಂಗಜ್ಜಿ, ಒಂಟಿ ಹೆಂಗ್ಸು. ಹಾಂ, ಅತ್ತ ಹೊಲ್ತಾಗೆ ನೋಡ್ಕೊಂಬನೆ, ಇತ್ತು ಮಂತಾಗೆ ನೋಡ್ಕೊಂಬನೆ, ನನ್ನ ನಾನೇ ನೋಡ್ಕೊಂಬನೆ. ತೆನೆ ಕೊಯ್ಯಕ್ಕೇನು ಹೇಳ್ಬೇಕು, ಎಲ್ಲ ಒಣಗಿ ನಿಂತೈತೆ ಹೊಲ, ರಾಗಿ ಹೊಲ ಒಣಗಿ ನಿಂತೈತಿ. ತೆನೆ ಕೊಯ್ಯಕ್ಕೆ ಅಂದರೆ ಈ ಅಡುಗೆ ಮಾಡೋದೇ ನನಗೆ ಯೋಚನೆ ಆಗ್ಬಿಟ್ಟೈತೆ ಕಣ್ ಪುಟ್ರಂಗಜ್ಜಿ. ಹ್ಞೂ, ಕೂಲರೆಲ್ಲ ಬಂದರೆ ಅವ್ರಿಗೆಲ್ಲ ನಾ ಹಬ್ಬ ಮಾಡಬೇಕು. ಹಾಂ, ಎದ್ದಾಗ ತಿಂಡಿ ಮಾಡಬೇಕು, ಮಧ್ಯಾಹ್ನದಾಗ ಹಬ್ಬ ಮಾಡಬೇಕು, ಬೈನತ್ನ ಕಾಪಿ ಕಾಸನ್ನು ಕೊಟ್ಟು ಬೋಂಡ ತಲಿಸ್ಕೊಂಡು ಕೊಡಬೇಕು. ಏ ಹೇಳತ್ತ, ಒಬ್ಬ ಯೋಟ್ ಮಾಡಂಗೆ ಹೇಳು, ಹೊಲ್ತಾಗೆ ನೋಡ್ಕೊಂಬನೆ, ಇಲ್ಲಿ ಮಂತಾಗೆ ನೋಡ್ಕೊಂಬನೆ. ಅಲ್ಲ ಕಣೆ ಅಮ್ಮಣ್ಣಿ, ನಾನೊಂದು ಮಾತು ಹೇಳ್ತೀನಿ. ಅದೇ ಮೊನ್ನೆ ನಿಮ್ಮ ಸಿಗಮ್ ಬಂದಿದ್ಲಲ್ಲ ಗಿರ್ಜಮ್ಮ, ಆ ಅಮ್ಮನೊಂದು ಎರಡ್ದಿನ ಕರೆಸ್ಕ ಊರಿಗೆ. ಹಾಂ, ಹೆಂಗು ತೆನೆ ಕೊಯ್ತಿಯಲ್ಲ ಇವಾಗ, ಒಂದು ಎರಡ್ದಿನ ಬಂದು ಇದ್ದೋಕೈತಿ. ಹೆಂಗು ಅವ್ರ ಮನೆಗೆ ಮಗಳಿದ್ದಾಳೆ, ಅಡುಗೆ ಪಡುಗೆ ಮಾಡ್ಕೊಂತಾಳೆ ಬೆಂಗಳೂರಿಗೆ, ನಿನಗೊಂದು ಎರಡು ದಿನ ಸಹಾಯ ಆಕೈತಿ, ಒಂದು ಎರಡು ದಿನ ಕರೆಸ್ಕ ಇಲ್ಲಿಗೆ. ಅಯ್ಯ ಪುಟ್ರಂಗಜ್ಜಿ, ನಮ್ಮ ಸಣ್ಣ ಕತೆ ನಿಂಗೆ ಗೊತ್ತಿಲ್ಲ. ಆ ಎಮ್ ಬಂದರೆ ಇನ್ನೂ ಇಬ್ಬರು ಆಳುಗಳನ್ನ ನಾನೇ ಇಕ್ಕೇಬೇಕಾಕೈತೆ ಆ ಎಮ್ಮನ ಸಾಕರಿ ಮಾಡಕ್ಕೆ. ಹೇಳತ್ತ, ಯಾತು ಒಂದು ಬದುಕು ಮಾಡಲ್ಲ, ಸುಮ್ಮನೆ ಸ್ಟೈಲ್ ಮಾಡ್ಕೊಂಡು ಊರು ತುಂಬ ಓಡಾಡ್ತೈತಿ. ದಿನಕ್ಕೆ 2 ಸಲ ನೀರು ಹೊಯ್ಕೊಂಬೋದು, 2 ಸಲ ಬಟ್ಟೆ ಬದಲಾಯಿಸೋದು ಮಾಡ್ಕೊಂಡ್ಬಿಟ್ರೆ ಇನ್ನೇನು ಮಾಡಲ್ಲ ಎಮ್ಮ. ಹೋ, ಹಂಗಲ್ ಕಣೆ ಅಮ್ಮ, ನಾನು ಹೇಳ್ತಿರೋದು ಕರೆಸ್ಕ ಒಂದು ಎರಡು ದಿನ ಸಣಮಯ್ಯ ಸಣಮಯ್ಯ ಬಾ ಅಂತಂದರೆ ಹೆಂಗೆ ನಿನಗೆ ಕೈ ಹಸಿರಿಗೆ ಬಾಯ ಹಸಿರಿಗೆ ಹಾಕ್ಕಳೆ? ಹೊಲ್ತಕ್ಕೆ ಹೊಲ್ತಕ್ಕೆ ಹೋದ್ರೆ ಮಂತಾಗಿರ್ತಾಳೆ ಅವಳು, ಇರೋ ಮುಸ್ರೆ ಗಿಸ್ರೆ ಬೆಳಗ್ಕೊಂಡು ಕಾಪಿ ಕಾಸ್ಕೊಂಡು ಹಂಗೆ ಹೊಲ್ತಕ್ಕೆ ಬತ್ತಾಳೆ. ಕರೆಸ್ಕ ಫೋನ್ ಮಾಡ್ಕೊಂಡು, ಪುಟ್ರಂಗಜ್ಜಿ ಪುಟ್ರಂಗಜ್ಜಿ, ಅಲ್ಲಿ ನೀ ಮಂಜ ಸೈಕಲ್ ಮೇಲಿಂದ ಬಿದ್ದು ಮೊಣಕಾಲೆಲ್ಲ ಗಾಯ ಮಾಡ್ಕೊಂಡವನಿ, ರಕ್ತ ಸೋರೋಕೈತೆ ಕಣ ಪುಟ್ರಂಗಜ್ಜಿ. ಹ್ಞೂ, ಎಷ್ಟೊಂದು ರಕ್ತದ ಬತ್ತಾಯ್ ಗೊತ್ತೆ, ಯಮ್ಮ ಉರಿತೈತೆ ಯಪ್ಪ ಉರಿತೈತೆ ಅಂತಾನ ಅಳುತ್ತಾ ಇದ್ದಾನೆ. ಆ ಟಾರೊಡಗ್ ಬಿದ್ದವನೇ ಬಾ ಪುಟ್ರಂಗಜ್ಜಿ. ಈಗಡ್ರಲ್ಲಿ ಈಗಡ್ರೋ, ನಿಮ್ಗೆ ಯಾತನ ತಕೊಂಡು ಬಡಿಲುದ್ದ ಬುದ್ಧಿ ಬರೋ ಕಣ್ಣಲ್ಲಿ, ಒಂದು ಕ್ಷಣ ಸುಮ್ಮ ಕುಂತೀರಿ. ಸೈಕಲ್ ಅಂದ್ರೆ ಸೈಕಲ್ ತಗೊಂಡು ಹೋಗ್ತಾರೆ, ಇಲ್ಲಾಂದ್ರೆ ಟೈರ್ ಓಡಿಸ್ಕೊಂಡು ಹೋಗ್ತಾರೆ, ಇಲ್ಲಾಂದ್ರೆ ಎಮ್ಮೆ ತಿರಕಾದ್ರೂ ಹೋಗಿ ಕಡ್ಡಿ ಇಕ್ತೀರ. ನಿಮ್ಗಿಲ್ಲಾಂದ್ರೆ ಸಮಾಧಾನನೇ ಆಗಲ್ಲವೇ? ಥೂ ನಿಮ್ಮ ಬಾಯಿಗೆ ಹೋಗ್ರ ತಾಸ್ಕಿ. ಏನು ನಸ್ತಿಟ್ಟಿಗೆ ಹುಡುಗರಾಗಿದ್ರು ನೀವು, ಎಲ್ಲ ಇದ್ದ ನಮ್ಮ ಹುಡುಗ. ಅದೋ ನಾವೇನು ಮಾಡ್ಲಿ ಕಣ್ ಪುಟ್ರಂಗಜ್ಜಿ. ಹ್ಞೂ, ಅದೇ ಅವನು ವಸಂತ ಒಂದು ಹೊಸ ಸೈಕಲ್ ಐತಲ್ಲ, ಅದನ್ನ ತುಳಿದಾಡ್ತೀನಿ ಅಂತ ಹೋದ. ಅವನಿಗೆ ಮೊದಲೇ ಕಾಲು ಸಿಗಲ್ಲ, ತೊಡ್ರಗಾಲು ತುಳಿತಿದ್ದ, ತುಳ್ಕೊಂಡು ತುಳ್ಕೊಂಡು ಹಂಗೆ ಬಿದ್ದವನಿ ಮೊಣಕಾಲು ಅಡಿ ಕೊಟ್ಕೊಂಡು, ಎಲ್ಲ ಗಾಯ ಆಗೈತೆ ಯಪ್ಪ ಯಪ್ಪ ಉರಿತೈತೆ ಅಂತ ಅಳುತ್ತಿದ್ದ. ಅದಕ್ಕೆ ನಾನು ಓಡ್ ಬಂದೆ, ನೀನು ಇಲ್ಲಿದ್ದಲ್ಲ, ಕರ್ಕೊಂಡು ಹೋಗೋಣ ಅಂತಾನೆ. ನಾನು ಬರೋಲ್ಲ, ಅವ್ರ ಅಮ್ಮಾಯಿ ಮಂತಗ ಇದ್ದಾಳೆ, ಹೇಳೋಗಿ ಹೋಗಿ, ನಾನು ಆಮೇಲೆ ಬತ್ತೀನಿ ಅಲ್ಲಿಗೆ. ನೋಡ್ದೇನೆ ಅಮ್ಮಣ್ಣಿ ಎಂಥ ಕೆಲಸ ಮಾಡ್ಕೊಂಡು ನಮ್ಮ ಹುಡುಗ ಬಿದ್ದು ಮೊಣಕಾಲು ಗಾಯ ಮಾಡ್ಕೊಂಡವನಂತೆ. ಅಯ್ಯೋ, ನಾಸ್ತಿಟ್ಗೆ ಹುಡುಗರು ಹೋದ್ರೆ ನಾಸ್ತಿಟ್ಗೆ ಕಣೆ ಅಮ್ಮಣ್ಣಿ, ಅದ್ರಾಗೂ ನಮ್ಮ ಮಂಜ ಇದನಲ್ಲ ಯಪ್ಪ ಯಪ್ಪ ಯಪ್ಪ, ತಂಗಟೆ ಕಾಯಿ ಅಂತಾನು. ಹಾಂ, ಊರ ಹುಡುಗರೆಲ್ಲ ಒಂದಾದರೆ ಇವನು ಒಬ್ಬನೇ ಒಂದು. ಹೇಳತ್ತ, ಅದಿರಲಿ ಅಮ್ಮಣಿ, ನಿಮ್ಮ ಸಣ್ಣಮ್ಮಿಗೆ ಫೋನ್ ಮಾಡಿ ಕರೆಸ್ಕ ಒಂದು ಎರಡು ದಿನ ಸುಮ್ಮನೆ ಹತ್ತಿಲಿ. ಹ್ಞೂ, ತಡಿಯಜ್ಜಿ, ನೋಡೋಣ ಮಾತಾಡ್ತೀನಿ ನಮ್ಮ ಸಣ್ಣಮ್ಮಿಂತಾಗಿ. ಆ ಎಂ ಬುತ್ತೈತೆ ಬದವಾಗಿನ, ನಂಗೇನೋ ಬರಲ್ಲ ಅನಿಸ್ತೈತೆ, ಒಂದ್ಸಲಿ ಫೋನ್ ಮಾಡ್ತೀನಿ ನಿಲ್ಸು. ಫೋನ್ ಹೋಗ್ತೈತೇನೆ ಅಮ್ಮಣಿ. ಹೋಗ್ಕೊಂಡು ಪುಟ್ರಂಗಜ್ಜಿ, ರಿಂಗ್ ಆಗ್ತೈತಿ, ಕುಯ್ ಕುಯ್ ಎಂತೈತಿ, ರಿಂಗ್ ಆಗ್ತೈತಿ ನಿಲ್ಸು. ಅಲ್ಲ ಅಲ್ಲ ಸಣ್ಣಮ್ಮ, ನಾನು ಪ್ರಮೀಳಾ.
ಹಾ ಪ್ರಮು, ಗೊತ್ತಾಯ್ತು ಕಣೆ, ನಂಬರ್ ಸೇವ್ ಮಾಡ್ಕೊಂಡಿದ್ದೆ. ಚೆನ್ನಾಗಿದ್ಯಾ? ಏನೇ ಫೋನ್ ಮಾಡಿದ್ದು? ರಮಯ್ಯ ಏನಿಲ್ಲ, ಸುಮ್ನೆ ಮಾತಾಡ್ಸೋಣ ಅಂತ ಮಾಡಿದೆ ಅಷ್ಟೇನ. ಹ್ಞೂ, ಚೆನ್ನಾಗಿದ್ಯಾ ಸಣಮಯ್ಯ? ಏ ಅಮ್ಮಣ್ಣಿ, ಪ್ರಮೀಳಮ್ಮ, ನಾನು ಹೋಗ್ತೀನಿ ಕಣೆ, ಓದ್ತಾಕೈತಿ. ಆಗ ನಮ್ಮ ಹುಡುಗ ಬಿದ್ದೇವನಿ ಅಂತಂದ್ರು, ಅಲ್ಲಿ ನೋಡ್ಕೊಂಬತ್ತೀನಿ ಹೋಗಿ. ಹ್ಞೂ ಸರಿ ಕಣಜ್ಜಿ, ಹೋಗು. ಅಲ್ಲ ಸಣಮಯ್ಯ, ಅದೇ ಏನಿಲ್ಲ, ಸುಮ್ನೆ ಮಾತಾಡ್ಸೋಣ ಅಂತ ಮಾಡಿದೆ. ಹೋದ್ಮೇಲೆ ಒಂದ್ಸಲಿನೂ ಫೋನ್ ಮಾಡಿರ್ಲಿಲ್ಲ ಅಲ್ವೇ, ಅದಕ್ಕೆ ಮಾತಾಡ್ಸೋಣ ಅಂತ ಮಾಡಿದೆ. ಹ್ಞೂ. ಅಯ್ಯೋ ಪ್ರಮು, ಒಂದು ಹೇಳಿಲ್ಲ ಕಣೆ ನಿನಗೆ, ಬಂದು ನಾ ನಿಮ್ಮ ಊರಿಂದ ಬಂದ. ಬಂದಾದ್ಮೇಲೆ ತುಂಬ ಜ್ವರ ಕಣೆ, ಜ್ವರ ಅಂದ್ರೆ ಜ್ವರ. ಈಗ ಬೇರೆ ಕೊರೋನಾ ಅಂತ ಹೇಳ್ತಿದ್ದಾರೆ. ನಾನಂತೂ ಎಲ್ಲೂ ಟೆಸ್ಟ್ ಮಾಡ್ಸೋಕ್ಕೆ ಹೋಗಲಿಲ್ಲ ಕಣೆ. ಮತ್ತೆ ಆಮೇಲೆ ಪಾಸಿಟಿವ್ ಬಂದು ಅಲ್ಲೇ ಹಾಸ್ಪಿಟ್ಲಲ್ಲಿ ಹಾಕೊಂಡು ಕೂಡಾಕಂಡ್ರೆ ಏನು ಮಾಡಲಿ? ಅದಕ್ಕೆ ನಾನು ಎಲ್ಲೂ ಟೆಸ್ಟ್ ಮಾಡೋಕೆ ಹೋಗಲಿಲ್ಲ. ನಾನೇ ಟ್ಯಾಬ್ಲೆಟ್ಸ್ ತಗೊಂಡು ಹೆಂಗೋ ಕ್ಯೂರ್ ಮಾಡ್ಕೊಂಡೆ ಕಣೆ. ಹ್ಞೂ, ನೀನು ಚೆನ್ನಾಗಿದ್ಯಾ ಪ್ರಮು? ಓ ಕಣೆ ಸಣಮಯ್ಯ, ನಾನು ಚೆನ್ನಾಗಿದ್ದೀನಿ. ಅದೇ ನಾನು ಫೋನ್ ಮಾಡಿದ್ದೀನಿ ಅಂಕೋ ಅಲ್ಲ, ಅದೇ ನಾಳೆಕ್ಕಿಲ್ಲ ನಾಡ್ದು ತೆನೆ ಕೊಯ್ಯಿಸ್ತೀವಿ ರಾಗಿ ತೆನೆನ, ಅದಕ್ಕೆ ಕೂಲರ್ಗೆಲ್ಲ ಅಡುಗೆ ಮಾಡಬೇಕು. ಅಲ್ಲಿ ಹೊಲ್ತಕ್ ಪಲ್ತಕ್ ಹೋಗ್ಬೇಕು, ಬುತ್ತಿ ಹೊತ್ಕೊಂಡು ಹೋಗ್ಬೇಕು, ಕಾಫಿ ತಗೊಂಡು ಹೋಗ್ಬೇಕು ಅವ್ರಿಗೆಲ್ಲಾರ. ಅದಕ್ಕೆ ನಾನು ಇರೋಳು ಒಬ್ಬಳೇ ಅಲ್ವೇ ಮಂತಗೆ. ಬಚ್ಚನು ನೀನು ಒಂದು ಎರಡು ದಿನ ನನಗೆ ಹೆಂಗ ಉಗ್ರ ಹಾಕೈತೆ, ಒಂದೆರಡು ದಿನ ಬಂದ್ರೆ ನೀನು ಹೆಂಗ ಹೊಲ್ತಗ ಮಂತಗ ಓಡಾಡ್ಕೊಂಡು ಇರ್ಚ ನಿಂಗೂ ಅಂತ ಫೋನ್ ಮಾಡಿದೆ ಅಷ್ಟೇ. ಬಚ್ಚನ್ ಸಣಮಯ್ಯ, ನಾನು ಒಬ್ಬಳೇ. ಅಯ್ಯೋ ಹೌದಾ ಪ್ರಮು? ಸರಿ ಕಣೆ, ಆಯಿತು. ನೋಡೋಣ, ನಿಮ್ಮ ಅಂಕಲ್ನೊಂದ್ಸಲಿ ಕೇಳ್ತೀನಿ. ಮತ್ತೆ ಪ್ರಮೀಳಾ ಕರಿತಿದ್ದಾಳೆ ಕಣ್ರಿ, ರಾಗಿ ತೆನೆ ಏನೋ ಕೊಯ್ಯಿಸ್ತಾರಂತೆ, ಹೊಲದಲ್ಲಿ ಕೆಲಸ ಇದೆ ಅಂತ ಕರಿತಿದ್ದಾಳೆ, ಜಮೀನಲ್ಲಿ ಕೆಲಸ ಇದೆ ಅಂತನ. ಅವಳಿಗೂ ಸಹಾಯ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಹೋಗಿ ಬರ್ತೀನಿ ಅಂತ ನಿಮ್ಮ ಅಂಕಲ್ ಹತ್ರ ಕೇಳ್ತೀನಿ. ಆಫೀಸಿಂದ ಬರ್ತಾರಲ್ಲ ನಿಮ್ಮ ಅಂಕಲ್ಲು, ಅವಾಗ ನಾನು ಕೇಳ್ತೀನಿ. ಕೇಳಿ ಮತ್ತೆ ಸಂಜೆ ಫೋನ್ ಮಾಡ್ತೀನಿ ಕಣೆ. ಅಯ್ಯೋ ಪ್ರಮು, ನನಗೂ ಬರೋಕೆ ಆಸೆ ಕಣೆ ನಿಮ್ಮೂರಲ್ಲಿ. ಏನಂದರೆ ನಾನು ಸ್ವಲ್ಪನ ಮಾಡ್ರನ್ ಅಲ್ವಾ, ಅದರಿಂದ ಇಲ್ಲಿ ಬೆಂಗಳೂರಾಗೆ ಇದ್ದಂಗೆ ಇರೋಕಾಕ ಹೋಗ್ತೀನಲ್ಲಿ ನಿಮ್ಮೂರಲ್ಲಿ. ಪಾಪ ನಿನಗೊಂಥರ ಮುಜುಗರ ಆಗುತ್ತೇನೋ ಅಲ್ವೇನೆ ಪ್ರಮು? ಹ್ಞೂ ಸರಿ ಕಣೆ ಪ್ರಮು, ನಾನು ಬರ್ತೀನಿ ತಗೊಳೆ. ಹ್ಞೂ ಕಣ ಸಣಮಯ್ಯೋ, ಮರಿದಂಗೆ ಬಾ, ಯಾಕಂದರೆ ಒಬ್ಬಳು ಕೈಗೆ ಇಲ್ಲಿ ಎಲ್ಲ ಬದುಕು ಮಾಡೋಕ್ಕಾಗಲ್ಲ. ನನಗೂ ಇನ್ಯಾರ ಇದ್ದಾರೆ ನಿನ್ನ ತೈ ಹೇಳ್ಕೊಂತೀನಿ ಎಲ್ಲಾನ. ಹ್ಞೂ, ನನಗೂ ಕಷ್ಟ ಸುಖ ಅಂದರೆ ಆಗಲ್ಲ, ನೀನು ಒಬ್ಬಳೇ ಅಲ್ವೇ, ಅದಕ್ಕೆ ಹೇಳ್ಕೊಂತೀನಿ. ಬಾರ ಸಣಮಯ್ಯೋ, ಮರಿಬೇಡ ತಿರ್ಗ ಆಮೇಲೆ. ಹಾಂ ಹಾ ಬರ್ತೀನಿ ಪ್ರಮು, ನೀನು ಟೆನ್ಷನ್ ತಗೋಬೇಡ, ನಾನು ಬಂದೇ ಬರ್ತೀನಿ. ನಿಮ್ಮ ಅಂಕಲಿಗೆ ಸಂಜೆ ಫೋನ್ ಮಾಡೋಕ್ಕೆ ಹೇಳ್ತೀನಿ ನಿನಗೆ, ಅವರೇ ಮಾತಾಡ್ತಾರೆ. ನಾನು ಬರ್ತೀನಿ ಕಣೆ, ಈಗ ನಾಳೆ ಬರೋಕ್ಕಾಗಲ್ಲ, ನಂದು ಸ್ವಲ್ಪ ಬಟ್ಟೆ ಎಲ್ಲ ಇದೆ ಒಗೆದ್ಬಿಟ್ಟು. ನಾಡಿದ್ದು ನಾನು ಬರ್ತೀನಿ ಕಣೆ, ನಾಡಿದ್ದು ಮಾರ್ನಿಂಗ್ ಇಲ್ಲಿಂದ ಹೊರಡ್ತೀನಿ, ಹೊರಟು ಶಿರಾಕ್ ಬಂದು ಬರ್ತೀನಿ ಕಣೆ. ಹ್ಞೂ ಸರಿ ಕಣ ಸಣಮಯ್ಯ, ಆಯ್ತು. ಹಂಗಾರೆ ಫೋನ್ ಇಕ್ಕಣೆ ಇನ್ನ. ಹಾ ಸರಿ ಕಣೆ ಪ್ರಮು, ಆಯಿತು ಫೋನ್ ಇಡು, ಬಾಯ್.